ಚಕ್ರವರ್ತಿ ಚಂದ್ರಚೂಡ್ ಮಾಜಿ ಪತ್ನಿ ಶ್ರುತಿ ವಿಚಾರ ಕೆದಕಿದ ಮಂಜು ಪಾವಗಡ ಬಿಗ್ ಬಾಸ್ನಲ್ಲಿ ನಡೆದೇ ಹೋಯಿತು ದೊಡ್ಡ ಯುದ್ಧ ಹೆಣ್ಣಿನ ಬಗ್ಗೆ ಕಾಳಜಿ ತೋರಿಸುತ್ತಾ ಇಷ್ಟೆಲ್ಲ ಮಾತನಾಡುವ ಇವರು ಎಲ್ಲಿಂದ ಬಂದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು ಎಂದು ಚಕ್ರವರ್ತಿ ಚಂದ್ರಚೂಡ್ಗೆ ಮಂಜು ಅವಗಡ ತಿವಿದರು ಅದು ಚಕ್ರವರ್ತಿಯನ್ನ ಇನ್ನಷ್ಟು ಕೆರಳಿಸಿತು ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರಲ್ಲಿ ಯುದ್ಧವೇ ನಡೆದು ಹೋಗಿದೆ ಮಂಜು ಪಾವಗಡ ಮತ್ತು ಚಕ್ರವರ್ತಿ ಚಂದ್ರಚೂಡ್ ಅವರ ನಡುವೆ ದೊಡ್ಡ ಸಂಘರ್ಷ ಆಗಿದೆ ಇದೆಲ್ಲವೂ ನಡೆದಿರುವುದು ಕಿಚ್ಚ ಸುದೀಪ್ ಅವರ ಎದುರಿನಲ್ಲೇ ಜೂನ್ ಇಪ್ಪತ್ತೇಳರ ವೀಕೆಂಡ್ ವಿತ್ ಸುದೀಪ್ ಎಪಿಸೋಡ್ನಲ್ಲಿ ಎಲ್ಲರನ್ನ ಸುದೀಪ್ ಮಾತನಾಡಿಸುತ್ತಿದ್ದರು ಆಗ ಚಕ್ರವರ್ತಿ ಚಂದ್ರಚೂಡ್ ಯಾಕೋ ಮಂಕಾಗಿ ಇರುವಂತೆ ಕಂಡರು ಏನು ಸಮಾಚಾರ ಎಂದು ವಿಚಾರಿಸಿದಾಗ ದೊಡ್ಡ ಆಕ್ರೋಶ ಸ್ಫೋಟವಾಯಿತು ಮಂಜು ಪಾವಗಡ ಮತ್ತು ದಿವ್ಯ ಸುರೇಶ್ ನಡುವಿನ ಫೇಕ್ ಲವ್ ಸ್ಟೋರಿ ಚಕ್ರವರ್ತಿಗೆ ಇಷ್ಟವಾಗಿಲ್ಲ ಅದನ್ನ ವಿರೋಧಿಸಿರುವ ಅವರು ತುಂಬಾ ಕಟುವಾದ ಪದಗಳಿಂದ ಟೀಕೆ ಮಾಡಿದ್ದಾರೆ ಇದನ್ನ ಕೇಳಿಸಿಕೊಂಡು ಮಂಜು ಕೂಡ ಪ್ರತ್ಯುತ್ತರ ನೀಡಿದ್ದಾರೆ ಇಷ್ಟೆಲ್ಲ ಮಾತನಾಡುವ ಇವರು ಎಲ್ಲಿಂದ ಬಂದಿದ್ದಾರೆ ಅಂತ ಎಲ್ಲರಿಗೂ ಗೊತ್ತು ಎಂದು ಮಂಜು ತಿವಿದರು ಅದು ಚಕ್ರವರ್ತಿಯನ್ನ ಇನ್ನಷ್ಟು ಕೆರಳಿಸಿತು ಹೆಣ್ಣಿನ ಬಗ್ಗೆ ಬಹಳ ಕಾಳಜಿ ತೋರಿಸುವಂತೆ ಮಾತನಾಡುವ ಇವರು ಹೆಂಗಿದ್ದಾರೆ ಎಲ್ಲಿಗೆ ಹೇಗೆ ಬಂದಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತು ಎಂದು ಚಕ್ರವರ್ತಿಯನ್ನ ಮಂಜು ಕೆರಳಿದರು ಈ ಮಾತಿನ ಅರ್ಥ ಏನು ಎಂದು ಸುದೀಪ್ ಕೂಡ ಮಂಜುಗೆ ಪ್ರಶ್ನೆ ಕೇಳಿದರು ಆಗ ಚಕ್ರವರ್ತಿ ಯಾರು ಎಂಬುದು ಮಾತ್ರ ನೆನಪಿತ್ತು ಇವರ ಮದುವೆಯಿಂದ ಮಾತ್ರ ಇವರ ಬಗ್ಗೆ ನನಗೆ ಗೊತ್ತಾಗಿದ್ದು ಎಂದು ಮಂಜು ಪಾವಗಳ ಸಮರ್ಥನೆ ನೀಡಿದ್ದರು ನನ್ನ ಜೀವನವನ್ನ ಈ ಮನುಷ್ಯ ಏನು ನೋಡಿದ್ದಾನೆ ನನಗೆ ಎರಡು ಡಿವೋರ್ಸ್ ಆಗಿದೆ ಹನ್ನೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಒಬ್ಬರು ಖ್ಯಾತ ನಟಿಗೆ ಡಿವೋರ್ಸ್ ನೀಡಿದ್ದೇನೆ ಅವರು ಮಜ ಭಾರತದಲ್ಲಿ ಇದ್ದರು ಭಾರತದ ಸಂವಿಧಾನದ ಪ್ರಕಾರ ವಿಚ್ಛೇದನ ಪಡೆದಿದ್ದೇನೆ ನಾನು ನಾಟಕ ಮಾಡಿ ಡಿವೋರ್ಸ್ ಪಡೆದಿಲ್ಲ ಇದಕ್ಕೆ ನಾನು ಬೇರೆ ಬೇರೆ ಕಡೆ ಉತ್ತರ ಕೊಡುತ್ತೇನೆ ಎಂದು ಚಕ್ರವರ್ತಿ ಕೂಗಾಡಿದರು ಮಾತಿನ ನಡುವಿನ ಬ್ರೇಕ್ನಲ್ಲಿ ನನ್ನ ಹೆಂಡತಿಯ ಬಗ್ಗೆ ಮಾತಾಡ್ತಾನೆ ಎಂದು ಮಂಜು ವಿರುದ್ಧ ಚಕ್ರವರ್ತಿ ಹಲ್ಲು ಕಡಿದರು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋದರ ಬಗ್ಗೆ ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯಗಳು ಇದ್ದರೂ ತಪ್ಪದೇ ನಮ್ಮ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು